ಹೆಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನಂದು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನನ್ನ ತಮ್ಮ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದ ಸೊ ಹಾಗಾಗಿ ಎಲ್ಲರೂ ಊರಿಗೆ ಹೊಟ್ಟಿದ್ದೀವಿ ಯಾಕೆ ಅಂದರೆ ಅವ್ರು ಮೊನ್ನೆ ಹಬ್ಬ ಮಾಡಿರಲಿಲ್ಲ ಪಾಪು ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಅಪ್ಪಗೆ ಮತ್ತು ದೇವಸ್ಥಾನದ ಪೂಜೆ ಎಲ್ಲ ಮಾಡೋದಿತ್ತು ಹಾಗಾಗಿ ಬಂದು ಕರ್ಕೊಂಡು ಹೋದ ನಾ ಹೋಗೋ ಸುಮಾರು ಏನಿಲ್ಲ ಅದು ಏಳುವರೆ ಆಗಿತ್ತು ನೀವು ಮಾತಾಡೋದು ನಂಗಂಗೆ ಆಗ್ತೀನಿ ಇದೇ ನಮ್ಮಮ್ಮನ ಮನೆ ತುಂಬಾ ಖುಷಿಯಾಯಿತು ಹೋಗಿದ್ದಕ್ಕೆ ಯಾಕೆಂದ್ರೆ ತುಂಬ ದಿವಸ ಆಗಿತ್ತು ಹೋಗಿ ಹಾಗಾಗಿ ಹಾಗೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ ನೋಡಿ ಸ್ವಲ್ಪ ಖುಷಿ ಆಯಿತು ಹೋಗೋಷ್ಟರಲ್ಲಿ ನಮ್ಮಮ್ಮ ಕಡ್ಬನ್ನ ಮಾಡ್ತಿದ್ರು ನಾವು ಹೋಗ್ತೀವಿ ಅಂತ ಅವ್ರಿಗೂ ಗೊತ್ತಿತ್ತು ಹಾಗಾಗಿ ಕಡ್ಬನ್ನ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಾರಕ್ಕಿಂತೂ ಸ್ವೀಟ್ ಅಂದರೆ ತುಂಬಾ ಇಷ್ಟ ಇವನ್ ನನ್ನ ತಮ್ಮನಿಗೂ ಅಷ್ಟೇ ತುಂಬಾ ಇಷ್ಟ ನಾ ಹೋಗೋಷ್ಟರಲ್ಲಿ ಕಡುಬು ಮತ್ತು ಸೂಸಲು ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಅದು ಯಾಕಂದರೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ನಮ್ಮಲ್ಲಿ ಕಡುಬನ್ನು ಮಾಡಿದಾಗ ನಾವು ಕಾಯಿ ಹಾಲು ಅಂತ ಮಾಡ್ತೀವಿ ಅದನ್ನು ಹಾಕ್ಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ಜೊತೆಗೆ ತುಪ್ಪ ಹಾಕ್ಕೊಂಡು ಆ ಸೂಸಲು ಪೌಡ್ರ್ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಹಾಗೆ ರೈಸು ಜೊತೆಗೆ ಬೇಳೆ ಹಾಕಿ ಒಬ್ಬಟ್ಟು ರಸ ಮಾಡ್ತೀವಲ್ವ ಅದನ್ನು ಸಹ ಮಾಡಿದರೆ ನನಗಂತೂ ಸಖತ್ ಇಷ್ಟ ಸಕ್ಕತ್ತಾಗಿರುತ್ತೆ ಅಲ್ವಾ ಇದ್ರ ಜೊತೆ ಒಂದು ಹಪ್ಪಳ ಇದ್ರೆ ಅಂತೂ ಸೂಪರಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಈ ರೀತಿ ಊಟ ಮಾಡಿದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಯಾರಿಗೆಲ್ಲ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇಷ್ಟ ಅಂತ ಕಾಮೆಂಟ್ ಮಾಡಿ ಅಜ್ಜಿನ ಮುಖ ತೋರ್ಸಿಲ್ಲ ನೋಡಿ ಇವಾಗ ಯಾರ ಮುಖನು ಇಲ್ಲ ಓ ಎಮ್ಮೆ ಕೂಗು ಅಮ್ಮ ಎಂತೀಟ್ ಮಾಡಿಟ್ಟಿದ್ಯಮ್ಮ ಒಬ್ಬಟ್ಟು ಮಾಡಬೇಕಾಗಿತ್ತು ಈ ರೀತಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಿ ಹಾಗೆ ಮಾತಾಡ್ಕೊಳ್ತಾ ಊಟ ಮಾಡ್ಕೊಂಡ್ವಿ ತುಂಬ ದಿವಸ ಆಗಿತ್ತು ಈ ರೀತಿ ಟೈಮ್ನ ಕಳೆದು ಹಾಗೆ ನಮ್ಮ ಮನೆಯಲ್ಲಿ ಊಟನ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪ ಮನೆಗೆ ಹೋದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಅಜ್ಜಿಯವರು ಅಂದರೆ ನಮ್ಮ ಅಪ್ಪ ಅವರ ಅಮ್ಮ ತುಂಬಾ ಆಯಿತು ಎಲ್ಲರನ್ನು ನೋಡಿ ಹಾಗೆ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡ್ವಿ ಹಾಗೆ ಇಲ್ಲಿ ನೋಡಿ ನಂತರನೇ ನಮ್ಮ ಅಕ್ಕಂದ್ರು ಎಲ್ಲ ಅಂದರೆ ದೊಡ್ಡಪ್ಪನ ಮಕ್ಕಳೆಲ್ಲರೂ ಬಂದಿದ್ದಾರೆ ನಮ್ಮ ಯಶೋಧಕ್ಕ ಉಷಕ್ಕ ಮತ್ತು ನಮ್ಮ ಅತ್ತೆ ನೋಡಿ ಇವರು ಹಾಗೆ ನಮ್ಮ ಅಣ್ಣನ ಮಗ ಎಲ್ಲರೂ ಈ ರೀತಿ ಒಟ್ಟಿಗೆ ಸೇರಿ ತುಂಬಾ ದಿವಸ ಆಗೋಗಿತ್ತು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಿದ್ದಾರಲ್ವ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವನ್ ಎಲ್ಲರೂ ಅಷ್ಟೇ ಎಲ್ಲರೂ ಹಾಯ್ ಮಾಡಿದ್ರು ಹಾಗೆ ನಮ್ಮ ಅತ್ತಿಗೆ ಅಂದರೆ ನಮ್ಮ ಅತ್ತಿಗೆ ಇದ್ದರು ಅವ್ರನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅವರು ವಿಡಿಯೋಗೆ ಬರಲ್ಲ ಅಂತ ಓಡಿ ಹೋಗ್ತಿದ್ರು ನಾಚಿಕೆ ಅಂತ ಹೇಳಿಬಿಟ್ಟು ಹಾಗೆ ಹಿಂಗೆ ಎಷ್ಟೋತ್ನಂತ ಮಾತಾಡ್ಕೊತ ಕೂತ್ಕೊಂಡ್ವಿ ಟೈಮ್ ಹೋಗಿದೆ ಗೊತ್ತಾಗಿಲ್ವ ಹಾಗೆ ಒಂದು ಸ್ವಲ್ಪ ಊಟನೂ ಮಾಡ್ಕೊಂಡ್ವಿ ಅಲ್ಲೂ ಮಾಡಿಕೊಂಡು ದೊಡ್ಡಮ್ಮ ಎಲೆ ಅಡಿಗೆ ಎಲ್ಲ ಕೊಟ್ಟರು ಕೂತ್ಕೊಂಡು ಮಾತಾಡ್ತಾ ಹಾಕ್ಕೊಳ್ತಾ ಕೂತ್ಕೊಂಡ್ವಿ ತುಂಬಾ ದಿವಸ ಆಗಿತ್ತು ಈ ರೀತಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅದರಲ್ಲೂ ಎಲ್ಲ ಹೆಣ್ಮಕ್ಳು ಒಟ್ಟಿಗೆ ಸೇರೋದೇ ಒಂದು ಅಪರೂಪ ಏನಾದರೂ ಫಂಕ್ಷನ್ ಇರಬೇಕು ಇಲ್ಲಾಂದರೆ ಏನಾದರೂ ಸ್ಪೆಷಲ್ ಇದ್ದರೆ ಮಾತ್ರ ಸೇರ್ತೀವಿ ಈ ಸರಿ ಏನೋ ಕೋಇನ್ಸಿಡೆಂಟ್ ಅಂತ ಹೇಳಿಬಿಟ್ಟು ಎಲ್ಲರೂ ಒಟ್ಟಿಗೆ ಇವನ್ ನಮ್ಮ ಅತ್ತೆಗಳು ಸಹ ಬಂದಿದ್ದರು ತುಂಬಾ ಖುಷಿಯಾಯಿತು ಏನಿಲ್ಲ ಅಂದರೂ ನಾವು ಸುಮಾರು ರಾತ್ರಿ ಒಂದೂವರೆ ಎರಡು ಗಂಟೆ ತನಕ ಮಾತಾಡ್ಕೊತ ಕೂತ್ಕೊಂಡಿದ್ದೀವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ ಅಷ್ಟು ಚೆನ್ನಾಗಿತ್ತು ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಟೈಮು ನೀವು ಹೀಗೆ ನಾ ಹೆಣ್ಮಕ್ಳೆಲ್ಲ ಸೇರಿದ್ರೆ ರಾತ್ರಿಯೆಲ್ಲ ಇದೇ ರೀತಿ ಮಾತಾಡ್ಕೊತ ಕೂತ್ಕೊಳ್ತೀರಾ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ ಈ ರೀತಿ ಮನೆಗೆ ಹೆಣ್ಮಕ್ಳು ಬಂದು ಈ ರೀತಿ ಟೈ ಮಾತಾಡ್ಕೊಂತ ಒಟ್ಟಿಗೆ ಇರೋದೇ ಒಂಥರ ಖುಷಿ ಅನ್ಸುತ್ತೆ ಮಾಡ್ರಿ ಎಲ್ಲಾರು ಆಯ್ ಮಾಡ್ರಿ ನಮ್ಮ ಮಗಳ ಜೊತೆ ನಮ್ಮ ಅಣ್ಣನೂ ಸಹ ಕೂತ್ಕೊಂಡ ನಮ್ಮ ಅಣ್ಣ ಏನಿಲ್ಲ ಅಂದರೂ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ತನಕ ನಮ್ಮ ಜೊತೆ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ ಖುಷಿ ಖುಷಿಯಾಯಿತು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕಂದ್ರಿಗೆಲ್ಲ ಆಗಿನ ಕಾಲದ ಹೆಸರನ್ನ ಇಟ್ಟಿದ್ದನ್ನ ಹೇಳ್ತಾ ಇದ್ರು ಅಮ್ಮ ಎಷ್ಟೋ ದಿನ ಏನಂತ ತಿಳ್ಬೇಕು ಅಂದ್ಕೊಂಡಿದ್ರಮ್ಮ ಅಮ್ಮ ಎಷ್ಟೋ ತಿಳ್ಬೇಕು ಅಂದ್ಕೊಂಡಿದ್ರಮ್ಮ ಅಮ್ಮ ಯಾರನ್ನ ಕೇಳಿತಮ್ಮ ಹಂಗಾದ್ರೆ ಅವಕ್ಕೆಲ್ಲ ಐನೂರು ಇದ್ರ ಈ ಮಾರನೇ ದಿವಸ ನಮ್ಮ ಅಕ್ಕನ ಮಗನ ಕರ್ಕೊಂಡು ಚಿಕ್ಕ ವೀರಣ್ಣ ಅಂಗಡಿ ಸ್ವೀಟ್ಸ್ನ ತೊಗೊಂಡು ಬರೋದಕ್ಕೆ ಹೋದೆ ಅಪ್ಪನಿಗೆ ತುಂಬಾ ಇಷ್ಟ ಚಿಕ್ಕ ವೀರಣ್ಣ ರಂಗಡಿ ಸ್ವೀಟ್ಸ್ ಅಂದರೆ ತುಂಬಾ ತೊಗೊಂಡು ಬಂದು ಕೊಡ್ತಿದ್ರು ನಮಗೆಲ್ಲೂ ಈವನ್ ನಮ್ಮ ದೇವನಹಳ್ಳಿ ಮತ್ತು ವಿಜಯಪುರ ಸರೌಂಡಿಂಗಲ್ಲಿ ನೀವು ಯಾರಿಗೆ ಕೇಳಿದ್ರು ಹೇಳ್ತಾರೆ ಚಿಕ್ಕ ವೀರಣ್ಣರ ರಂಗಡಿ ಅಂತ ಹೇಳಿಬಿಟ್ಟು ತುಂಬಾ ಸಖತ್ತಾಗಿರುತ್ತೆ ಇಲ್ಲಂತೂ ಚಿಕ್ಕ ಅಂಗಡಿ ಮೈಸೂರು ಪಾಕ್ ಅಂದರೆ ಫೇಮಸ್ಸು ಮತ್ತು ಸಕ್ಕತ್ತಾಗಿರುತ್ತೆ ಹಾಗೆ ತುಂಬಾ ವೆರೈಟೀಸ್ ಆಫ್ ಸ್ವೀಟ್ಸು ಸಹ ಸಿಗುತ್ತೆ ಈವನ್ ತುಪ್ಪದಲ್ಲೇ ಮಾಡಿರ್ತಕ್ಕಂಥ ಮಿಶ್ಚರು ಮತ್ತು ಮೈಸೂರು ಪಾಕು ಪ್ಯೂರ್ ಸಿಗುತ್ತೆ ಮತ್ತು ಬೆಲೆದಲ್ಲಿ ಮಾಡಿರುವಂಥ ಮೈಸೂರು ಪಾಕು ಸಹ ಸಿಗುತ್ತೆ ಹಾಗೆ ನಾವು ಬಾದಾಮ್ ಹಲ್ವನ ತಗೊಂಡು ಟೇಸ್ಟ್ ಮಾಡಿದ್ವಿ ಸಖತ್ತಾಗಿತ್ತು ಯಾರೆಲ್ಲ ಚಿಕ್ಕ ವೀರಣ್ ಅಂಗಡಿ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಟೇಸ್ಟ್ ನೋಡಿದ್ದೀರಾ ಹಾಗೆ ಸ್ವೀಟ್ಸ್ನ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಅತ್ತೆಗಳು ಸಹ ಬಂದಿದ್ದರು ಹಾಗೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ರೆಡಿ ಆದ್ವಿ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಪೂಜೆ ಸಾಮಾನು ಹಾಗೆ ಮನೆಯಲ್ಲೇ ಮಾಡಿರುವಂಥ ಪ್ರಸಾದನ ಸಹ ರೆಡಿ ಮಾಡಿ ಇಟ್ಟಿದ್ದರು ಅತ್ತೆಗಳು ಹಾಗೆ ನಮ್ಮ ಅಕ್ಕಂದ್ರು ನಾವು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ ಪೂಜೆ ಮಾಡ್ಕೊಂಡು ಬರೋದಕ್ಕೆ ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ ಮೊದಲಿಗೆ ತೋಟದ ಹತ್ರ ಹೋಗಿದ ತಕ್ಷಣವೇ ನಮ್ಮ ತೋಟದಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ ಇದು ನಮ್ಮ ಅಜ್ಜಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಾಡಿದ್ದಂತೆ ಅಂದರೆ ಸ್ಥಾಪನೆ ಮಾಡಿದ್ದು ತುಂಬಾ ಪವರ್ಫುಲ್ಲು ಅಂತ ನಮ್ಮ ಅತ್ತೆಗಳು ಹೇಳ್ತಾ ಇದ್ರು ಮುನೇಶ್ವರ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರತಿ ವರ್ಷ ಅಮ್ಮ ಮತ್ತು ದೊಡ್ಡಮ್ಮ ಕೋಳಿ ಎಲ್ಲ ಕೊಯ್ದು ಮುನೇಶ್ವರನೂ ಮಾಡ್ತಾರೆ ನಾವಿಲ್ಲಿ ಪೂಜೆನ ಮುಗಿಸ್ಕೊಂಡು ಆಮೇಲೆ ಅಪ್ಪನಿಗೆ ಮತ್ತು ತಾತನಿಗೆ ಪೂಜೆನ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಮಾಡೋದಿಲ್ಲ ಅಮ್ಮನ ಮನೆಯಲ್ಲಿ ಹಾಗಾಗಿ ಗಣೇಶನ ಹಬ್ಬ ದಿವಸವೇ ಹಿರಿಯರಿಗೆ ಅಂದರೆ ಯಾರೆಲ್ಲ ತೀರ್ಕೊಂಡಿರ್ತಾರಲ್ವ ನಾನು ಪೂಜೆನ ಮಾಡ್ಕೊಂಡು ಬರ್ತಾರೆ ಈ ಸರಿ ನನ್ನ ತಮ್ಮನ ಹೆಂಡತಿಗೆ ಡೆಲಿವರಿ ಆಗಿದ್ದರಿಂದ ಹಬ್ಬನ ಲೇಟಾಗಿ ಮಾಡಬೇಕಾಯಿತು ಹಾಗಾಗಿ ಮತ್ತೆ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಹೋಗಿದ್ವಲ್ವ ಹಾಗಾಗಿ ಎಲ್ಲರೂ ದೇವಸ್ಥಾನ ಹೋಗಿ ಪೂಜೆನ ಮಾಡಿಕೊಂಡು ಆಮೇಲೆ ಅಲ್ಲೂ ಸಹ ಪೂಜೆನ ಮುಗಿಸ್ಕೊಂಡ್ವಿ ಮನೆಯಿಂದ ಪ್ರಸಾದನ ತೊಗೊಂಡೋಗಿದ್ವಿ ಅಲ್ವಾ ತಗೋಕಾ ಒಂದೆಲ್ಲ ತಗೋ ನಿಮಗೆ

ಹಾಗೆ ಪೂಜೆನ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಮನೆ ಕಡೆಗೆ ಹೊಟ್ವಿ ಹೋಗ್ತಾ ಎಲ್ಲರೂ ಒಟ್ಟಿಗೆ ಇದ್ದಿದ್ದಕ್ಕೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ತೋಟದ ಹತ್ರ ನಿಂತ್ಕೊಂಡು ಒಂದು ಸೆಲ್ಫಿನ ಕ್ಲಿಕ್ ಮಾಡ್ಕೊಂಡ್ವಿ ಹಾಗೆ ಹೋಗ್ತಾ ಅದೇ ರೋಡಲ್ಲೇ ನಮ್ಮ ದೊಡ್ಡಪ್ಪ ಮನೆ ಕಟ್ಸ್ತಾ ಇದ್ದರು ಹಾಗಾಗಿ ಮನೆಯೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೋದ್ವಿ ಇದ್ರ ಪೂರ್ತಿ ವಿಡಿಯೋವನ್ನು ಗೃಹ ಪ್ರವೇಶಕ್ಕೆ ಹೇಳ್ತಾರಲ್ವ ಆ ಟೈಮಲ್ಲಿ ಹಾಕ್ತೀನಿ ಮನೇನ ಸಹ ನೋಡಿಕೊಂಡು ವಾಪಸ್ ಮನೆಗೆ ಬರ್ತಾ ಇದೀವಿ ತುಂಬಾ ಖುಷಿಯಾಯಿತು ಹೋಗಿದ್ದಕ್ಕೆ ಹಾಗೆ ಎಲ್ಲನೂ ನೋಡಿಕೊಂಡು ಮನೆ ಕಡೆಗೆ ಬಂದ್ವಿ ಬರಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಎಲ್ಲರೂ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಹಾಗೆ ಇಲ್ಲಿ ನೋಡಿ ದೊಡ್ಡಮ್ಮ ಧರ್ಮಸ್ಥಳದ ಸಂಘದ ಒಲೆ ಬರುತ್ತಲ್ವ ಅದನ್ನು ಹೊರಗಡೆ ಇಟ್ಟು ಸೌದೆ ಒಲೆಯಲ್ಲಿ ಮಾಡಿದ್ರೆ ಚಿಕನ್ನು ಮಟನ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟು ಮಾಡ್ತಾಯಿದ್ರು ಜೋರಾಗಿ ಹೇಳು ಯಾವಾಗ ಗೊತ್ತಿ ಅಂತ ಕೇಳ ಅಯ್ಯೋ ಹಾಗೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅಮ್ಮನೂ ರೆಡಿ ಮಾಡಿದ್ರು ಹಾಗಾಗಿ ಫಸ್ಟು ನಮ್ಮ ಅಮ್ಮನ ಮನೆಯಲ್ಲೇ ಎಲ್ಲರೂ ಕೂತ್ಕೊಂಡು ಊಟನ ಮಾಡಿಕೊಂಡ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಊಟ ಮಾಡಿ ಅದು ನಮ್ಮ ಅತ್ತೆಗಳ ಜೊತೆ ತುಂಬಾ ದಿವಸ ಆಗಿತ್ತು ಈವನ್ ತುಂಬ ದಿವಸ ಅಲ್ಲ ವರ್ಷಗಳೇ ಆಗೋಗಿತ್ತು ಅಂತ ಹೇಳ್ಬೋದು ಹಾಗೆ ಮಕ್ಕಳೆಲ್ಲ ಫೋರ್ಸ್ ಮಾಡ್ತಿದ್ರು ನಮ್ಮ ಅಮ್ಮನಿಗೆ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಲಕ್ಕಿನಾಗ ಕರ್ಕೊಂಡು ಬಂದರು ಹಾಗೆ ಚಂದ್ನೂ ಸಹ ನಮ್ಮ ಅಕ್ಕನ ಜೊತೆ ಬಂದಿದ್ದ ಹಿಂದಿನ ದಿವಸನೇ ಹಂಗಾಗಿ ಅವನನ್ನು ಮಿಸ್ ಮಾಡ್ಕೊಳ್ತಾ ಇತ್ತಲ್ವ ಲಕ್ಕಿ ಹಂಗಾಗಿ ಅವನನ್ನು ನೋಡಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಿದೆ ನೋಡಿ ಅದೇ ಸ್ವಲ್ಪ ಬಿಡಿ ನೆನ್ನೆಯಿಂದ ನೋಡಿ ಹಾಗೆ ಲಕ್ಕಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಇಲ್ಲಿ ದೊಡ್ಡಪ್ಪನ ಮನೆಯಲ್ಲಿ ಊಟನ ಮಾಡ್ತಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ನಮ್ಗೆ ಹೇಗಾಗ್ಬಿಡುತ್ತೆ ಊರಿಗೆ ಹೋದ್ರೆ ಅಂದ್ರೆ ಅಮ್ಮನ ಮನೆಯಿಲ್ಲ ದೊಡ್ಡಪ್ಪನ ಮನೆ ಇಲ್ಲ ಅನ್ನೋ ರೀತಿ ಇರುತ್ತೆ ನಮ್ಮ ಅಕ್ಕಂದ್ರಿಗೂ ಅಷ್ಟೇ ನಮಗೂ ಅಷ್ಟೇ ಅಲ್ಲೂ ತಿನ್ಬೇಕು ಇಲ್ಲೂ ತಿನ್ಬೇಕು ಯಾರಿಗೂ ಬೇಜಾರಾಗಬಾರ್ದಲ್ವ ಹಾಗಾಗಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲಾ ಕಡೆನೂ ತಿನ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ತೀವಿ ಹಾಗೆ ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಇಲ್ಲಿ ಸ್ಪ್ರೈಟ್ ನ ತಗೊಂಡ್ ಬಂದ್ಕೊಡ್ತಾ ಇದ್ರು ಎಲ್ರಿಗೂ ಊಟ ಆದ್ಮೇಲೆ ಲೆಕ್ಕಿ ಕೊಡ್ತೀಯಾ ಅಂದ್ರೆ ಕಾಸು ಕೊಡ್ ಕೊಡ್ತೀನಿ ಅಂದ್ರೆ ಬೇಡ ಬಿಡು ನಮ್ ಡಿಕ್ಕಿಗಳೇವೇ ಅಂತಂದ್ರೆ ಎರಡ್ ಮೂರ್ ಅವೆಲ್ಲ ಡಿಕ್ಕಿಗಳೇನು ಮಕ್ಕಳು ಈ ರೀತಿ ಆಟ ಆಡ್ತಿರೋದನ್ನ ನೋಡಿದ್ರೆ ನಮಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಟ ಆಡಿರೋದೇ ಈಗಿನ ಮಕ್ಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವೇ ಆ ವಿಷಯದಲ್ಲಿ ಅದು ಅದೃಷ್ಟವಂತರು ಅಂತ ಹೇಳ್ಬೋದು ನಾವಂತೂ ಸಖತ್ತು ಎಂಜಾಯ್ ಮಾಡಿದ್ದೀವಿ ಬಟ್ ಈಗಿನ ಮಕ್ಕಳಿಗೆ ಅಷ್ಟೊಂದು ಅವಕಾಶ ಇಲ್ಲ ಅಂತ ಅನಿಸುತ್ತೆ ಹಾಗೆ ನಮ್ಮನೇಲಿ ಹಿಮ ಈತನಿಗೆ ಕೋಳಿ ಅಂದರೆ ತುಂಬಾ ಹೆದರಿಕೆ ಆದರೆ ಇಮ್ಮನಿಗೆ ಸ್ವಲ್ಪ ಭಯ ಆಗೋದಿಲ್ಲ ಹಾಗಾಗಿ ಕೋಳಿನ ಇಟ್ಕೊಂಡು ಅವಳು ಹೆದರ್ಸೋದಕ್ಕೆ ಹೋಗ್ತಿದ್ಳು ಸಂಜೆ ಆಯಿತು ಎಷ್ಟೋದಕ್ಕ ಎಲ್ಲ ಊರಿಗೆ ಹೋದರು ಹೋಗ್ತಾ ಅಕ್ಕ ಊರಿಗೆ ಉರಿಗೆರ್ಕೊಂಡು ಹೋಗ್ತಿದ್ರು ಹಾಗಾಗಿ ಮಕ್ಕಳಿಗೊಂದು ಸ್ವಲ್ಪ ಬೇಜಾರಾಯಿತು ಅವರಿಬ್ಬರು ಕಡೆ ಹೋದ್ರು ಹಾಗೆ ನಾನು ಸಹ ಬೆಂಗಳೂರಿಗೆ ಬರೋದಕ್ಕೆ ರೆಡಿ ಆದೆ ಅಮ್ಮನೂ ಸಹ ರೆಡಿಯಾದರೂ ಅಮ್ಮನ್ನ ಅವ್ರ ತಮ್ಮನ ಮನೆಯಲ್ಲಿ ಬಿಟ್ಟು ನಾನು ಬೆಂಗಳೂರು ಕಡೆಗೆ ಆದೆ ಬೆಂಗಳೂರಿಗೆ ಬರೋಷ್ಟರಲ್ಲಿ ಟ್ರಾಫಿಕ್ಕು ಟ್ರಾಫಿಕ್ಕು ನೀವು ನೋಡ್ಬೋದಿಲ್ಲಿ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ದಿನ ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು